ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ ಬಳಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವ ಹೂವಿನ ಮಾರುಕಟ್ಟೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಮೂರು ಅಂಗಡಿಗಳು ಭಸ್ಮವಾಗಿದೆ. ಅದೇ ವೇಳೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಉರಿಯುತ್ತಿದ್ದ ಬೆಂಕಿಯನ್ನ ನಂದಿಸಿದ್ದಾರೆ. ಇಲ್ಲವಾದಲ್ಲಿ ಸಾಲಿನ ಉದ್ದಕ್ಕೂ ಇದ್ದ ಅಂಗಡಿಗಳಿಗೆ ಬೆಂಕಿ ಆವರಿಸಿಕೊಂಡು ಇಡೀ ಮಾರುಕಟ್ಟೆಯನ್ನೇ ಸುಟ್ಟು ಬೂದಿ ಮಾಡುತ್ತಿತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದು ಭಾರೀ ಅನಾಹುತವನ್ನ ತಪ್ಪಿಸಿದ್ದಾರೆ. ಈ ನಡುವೆ ಸ್ಥಳೀಯರು ಇದು ಯಾರೋ ದುಷ್ಕರ್ಮಿಗಳು ಮಾಡಿರೋ ಕೆಲಸ ಎಂದು ಆರೋಪಿಸಿದ್ದಾರೆ. ಫೋನ್ ಮಾಡಿ ಅವರಿಗೆ ನಿಮ್ಮ ಅಂಗಡಿ ಹತ್ರ ಎಲ್ಲ ಬೆಂಕಿ ಬೆಂಕಿ ಯಾರೋ ಏನೋ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ಮಣ್ಣಲ್ಲಿ ಎಲ್ಲ ಆರಿಸ್ತಿದ್ರು. ಆಮೇಲೆ ಬಂದು ಈಗ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಫೈರ್ ಇಂಜಿನ್ ಎಲ್ಲ ಫೋನ್ ಮಾಡಿದ್ಮೇಲೆ ಅವರು ಇಲ್ಲಿ ತಕ್ಷಣ ಬಂದು ಫೈರ್ ಇಂಜಿನ್ ತಕ್ಷಣ ಬಂದು ಅವ್ರು ಏನಿದೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ರು. ಬಟ್ ಇದು ನೆಕ್ಸ್ಟ್ ಟೈಮ್ ಆಗಬಾರ್ದು. ಯಾರೋ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.